ॐ व्याख्यामुद्रां करसरसुचैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरं शुभिः प्लावयन्माम् आविर्भूयादनघमहिमा मानसे वागधीशः ध्याये दिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटकते रूप्यपीठालयस्थम् काञ्चीग्रेवेयहाराङ्गतकटककिरीटाङ्गुलीयाङ्ग्रिभूषाकर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेशप्रणतविभवा यावनिमगाह नमस्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन्नम श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासञ्च विज्ञानसहस्रभानुं पूर्णप्रबोधं च सुतत्त्वदीपं क्रमाद्गुरुंश्च प्रणमामिमूर्ध्ना तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओ ಸುಮಂತ್ರನನ್ನು ಮರಳಿ ಊರಿಗೆ ತನ್ನ ಸಂದೇಶದೊಂದಿಗೆ ಕಳುಹಿಸಿದ ರಾಮಚಂದ್ರ ಗಂಗೆಯನ್ನು ದಾಟಿ ಭರದ್ವಾಜರನ್ನು ಭೇಟಿಯಾಗಿ ಅವರಿಂದ ಸೂಚನೆ ಪಡೆದು ಚಿತ್ರಕೂಟದತ್ತ ಸಾಕ್ತಾ ಇದ್ದಾನೆ ಹಾಗೆ ಸಾಗಿದವನು ದಾರಿಯಲ್ಲಿ ಅತ್ಯಂತ ವಿಸ್ತಾರವಾಗಿ ಹರಡಿಕೊಂಡಿದ್ದ ಆಲದ ಮರವೊಂದನ್ನು ಎದುರುಗೊಂಡು ಅಲ್ಲಿ ಪೂಜೆ ಸಲ್ಲಿಸಿದ ಸೀತೆ ತಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ವನದೇವತೆಯನ್ನು ಪ್ರಾರ್ಥನೆ ಮಾಡ್ತಾಳೆ ಅದೇ ರೀತಿ ಅಲ್ಲಿಂದ ಮುಂದೆ ಯಮುನೆ ಮತ್ತು ಗಂಗೆ ಸೇರಿದ ಜಾಗವನ್ನು ಸೇರುವಾಗಲೂ ಅದನ್ನು ದಾಟಿ ಮುಂದಕ್ಕೆ ಹೋಗಬೇಕಾದಾಗ ಅಲ್ಲಿಯೂ ನಿನ್ನ ಪೂಜೆಯನ್ನು ಕೈಗೊಳ್ಳುವುದಕ್ಕಾಗಿ ಹದಿನಾಲ್ಕು ವರ್ಷದ ಬಳಿಕ ನಾವು ನಮ್ಮ ಅಧಿಕಾರವನ್ನು ಸ್ವೀಕರಿಸಿದಾಗ ನಿನಗೆ ಅನೇಕ ಸೇವೆ ಬಲಿಗಳನ್ನು ನೀಡುತ್ತೇವೆ ಪೂಜೆಗಳನ್ನು ಪುರಸ್ಕಾರಗಳನ್ನು ಸಲ್ಲಿಸ್ತೇವೆ ಅಂತ ಮಾತು ಹೇಳ್ತಾಳೆ ಈ ನಂತರದಲ್ಲಿ ಎದುರುಗೊಂಡ ಚಿತ್ರಕೂಟ ಪರ್ವತದ ಬುಡದಲ್ಲಿದ್ದ ವಾಲ್ಮೀಕಿಗಳ ಆಶ್ರಮವನ್ನು ಸೇರಿ ಅವರಿಂದ ಪೂಜೆ ಸತ್ಕಾರಗಳನ್ನು ಪಡೆದು ಬೆಟ್ಟವನ್ನು ಹತ್ತಿ ಫಲಮೂಲಗಳಿಂದ ತುಂಬಿಕೊಂಡಂತಹ ಅತ್ಯಂತ ಸುಂದರವಾಗಿ ಮೈ ಗರಿಗೆದರಿ ನಿಂತಿದ್ದ ಹೂವು ಹಣ್ಣುಗಳಿಂದ ಕೂಡಿದ್ದ ಕಾಡನ್ನು ಪ್ರವೇಶಿಸಿದ್ದಾರೆ ಅಲ್ಲಿ ಲಕ್ಷ್ಮಣನಿಗೆ ಆದೇಶ ಮಾಡಿದ್ದಾನೆ ತುಂಬ ಸುಖಕರವೆನಿಸುವ ಬಾಳಲು ಯೋಗ್ಯವಾದ ಬೆಳಕು ಗಾಳಿಗಳಿಂದ ತುಂಬಿದ ಚಂದದ ಮನೆಯೊಂದನ್ನು ಪರ್ಣಶಾಲೆಯೊಂದನ್ನು ನಿರ್ಮಿಸುವಂತ ಅದಕ್ಕನುಗುಣವಾಗಿ ಲಕ್ಷ್ಮಣನು ಅಂಥದ್ದೇ ಸುಂದರವಾಗಿ ಇನ್ಯಾರೂ ಕೂಡ ಅದರ ಮೇಲೆ ಬೆಟ್ಟು ತೋರಿಸಲಿಕ್ಕೆ ಅವಕಾಶ ಇಲ್ಲದ ಹಾಗೆ ಯೋಗ್ಯವಾದ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಏನು ನಿತ್ಯ ಕರ್ಮಗಳು ನಡೆಯಬೇಕೋ ಯಜ್ಞ ಯಾಗಾದಿ ವಿಧಿಗಳನ್ನು ಏನು ಆಚರಿಸಬೇಕೋ ಅದಕ್ಕೆ ಅನುಕೂಲವಾದ ರೀತಿಯಲ್ಲಿ ಮನೆಯನ್ನು ಕಟ್ಟಿದ್ದಾನೆ ಒಂದು ಸಂಗತಿ ಇಲ್ಲಿ ಗೊತ್ತಾಗುವಂಥದ್ದು ಮನೆ ಅಂತಂದಾಗ ಕೇವಲ ನಾವು ವಾಸವಾಗಲಿಕ್ಕೆ ಅಂತಲ್ಲ ಬಂದ ಅತಿಥಿಗಳನ್ನು ಪೂಜೆ ಮಾಡುವುದು ಮತ್ತು ನಿತ್ಯ ಅಗ್ನಿಹೋತ್ರ ಅಥವಾ ಅಗ್ನಿ ಕಾರ್ಯಗಳಿಂದ ಔಪಾಸನೆಗಳ ಮೂಲಕ ಏನು ಕರ್ತವ್ಯವನ್ನು ನಿರ್ವಹಿಸಲಿಕ್ಕಿದೆಯೋ ಅಂತಹ ವೇದಿಗಳಿಂದ ಕೂಡಿದ ಮನೆ ಅದು ಮನೆ ಅಂತ ಅನಿಸುತ್ತೆ ಅದಕ್ಕೆ ಆವಸಥ ಅನ್ನುವ ಶಬ್ದಗಳನ್ನು ಹಾಕಿ ಹಿಂದೆ ವಿವರ ಕೊಟ್ಟಿದ್ರು ಅದಕ್ಕೆ ಸರಿಯಾಗಿ ವಾಸ್ತು ದೇವತೆಗಳನ್ನೆಲ್ಲ ವಾಸ್ತು ಶಮನ ಮಾಡಿ ವಾಸ್ತು ದೇವತೆಗಳನ್ನು ಪೂಜಿಸಿ ಒಳಗೆ ಪ್ರವೇಶ ಮಾಡುವಾಗ ಅನೇಕ ಮಂತ್ರಗಳನ್ನು ವಾಸ್ತು ಮಂತ್ರಗಳನ್ನು ರಕ್ಷೋಘ್ನ ಮಂತ್ರಗಳನ್ನು ಸ್ವತಃ ಜಪ ಸೂಕ್ತಗಳನ್ನು ಚೆನ್ನಾಗಿ ಬಲ್ಲ ರಾಮಚಂದ್ರ ವೇದ ವೇದಾಂಗ ತತ್ವಜ್ಞನಾಗಿ ಎಲ್ಲವನ್ನೂ ತಾನೇ ಮುಂದೆ ನಿಂತು ಮಿಂದು ಮಡಿಯುಟ್ಟು ಆ ಕಾರ್ಯವನ್ನು ನಿರ್ವಹಿಸಿದ ಮನೆಯನ್ನು ಪ್ರವೇಶಿಸಿದ್ದಾರೆ ಹೀಗೆ ಮನೆಯ ಪ್ರವೇಶ ಗೃಹ ಪ್ರವೇಶ ಅನ್ನೋದು ಗೃಹಿಣೀ ಅನ್ನುಮ ಸೀತೆಯ ಜೊತೆಗೆ ಆಗಿದೆ ಲಕ್ಷ್ಮಣನು ಜೊತೆ ಸೂ ಸೇರಿದ್ದಾನೆ ದೇವತೆಗಳು ಹೇಗೆ ಸುಧರ್ಮೆಯನ್ನು ಪ್ರವೇಶಿಸಿದರು ಹಾಗೆ ಪ್ರವೇಶಿಸಿದರು ಅನ್ನುವ ಮಾತನ್ನ ಹೇಳಿದರು ಇದರ ನಂತರ ಸುಮಂತ್ರ ಅರಮನೆಯ ಕಡೆಗೆ ಹೋದಾಗ ಏನಾಯಿತು ಅನ್ನುವುದನ್ನು ಹೇಳ್ತಾ ಸುಮಂತ್ರೋಥ ಯೋಜಯಿತ್ವ ಹಯೋತ್ತಮಾನ್ ಅಯೋಧ್ಯಮೇವ ನಗರೀಂ ಪ್ರಯಯೌ ಗಾಢ ದುರ್ಮನಾಹ ಅತ್ಯಂತ ಬೇಸರದ ಮನಸ್ಸಿನಿಂದ ಹೋಗಲೊಲ್ಲದ ಕುದುರೆಗಳ ಮೇಲೆ ಕುಳಿತು ಹೊರಡು ಹೊರಡು ಅಂತ ಹತ್ತಾರು ಬಾರಿ ಹೇಳಿಸಿಕೊಂಡ ಹೊರಟ ರಥದಲ್ಲಿ ಅಯೋಧ್ಯೆಯನ್ನು ಸೇರಿದ ತತಃಸಾಯಾಹ್ನ ಸಮಯೇ ದ್ವಿತೀಯೇ ಹನಿಸಾರಥಿ ಅಲ್ಲಿಂದ ಹೊರಟು ಮರುದಿವಸದ ಸಂಜೆಯ ಹೊತ್ತು ಅಯೋಧ್ಯೆಯನ್ನು ಸೇರಿದ್ದಾನೆ ಅಯೋಧ್ಯ ನಿರಾನಂದಾಂ ದದರ್ಶಃ ಅಯೋಧ್ಯೆಯನ್ನು ಸೇರಿದಾಗ ಅಲ್ಲಿ ಆನಂದ ಅನ್ನುವ ಶಬ್ದದ ಪರಿಚಯವೇ ಇಲ್ಲದಂತೆ ಊರು ಮಸಣದ ಭಾವವನ್ನು ಹೊಂದಿ ಮಲಗಿತ್ತು ಇತಿ ಚಿಂತಾಪರ ಸೂತೋ ವಾಜಿಭಿ ಶೀಘ್ರಯಾಯಿಭಿ ನಗರದ್ವಾರ ಮಾಸಾಧ್ಯ ತ್ವರಿತ ಪ್ರವಿವೇಶ ಕುದುರೆಗಳನ್ನು ಹೇಗೋ ಸಾವಾರಿಸಿಕೊಂಡು ನಗರದ ದ್ವಾರವನ್ನು ಹೋಗಿ ಸೇರಿದ್ದಾನೆ ಅತ್ಯಂತ ಚಿಂತೆಯಿಂದ ಕೂಡಿದ್ದಾನೆ ಯಾಕೆಂದರೆ ಎಲ್ಲರ ದೃಷ್ಟಿಯಲ್ಲಿ ಪ್ರಶ್ನೆಯೇ ಇತ್ತು ಹೇಗೆ ಬಿಟ್ಟು ಬಂದಿ ರಾಮಚಂದ್ರನನ್ನು ಕರೆದುಕೊಂಡು ಹೋಗುವಾಗ ಇದೇ ರಥದಲ್ಲಿ ರಾಮನನ್ನು ಕೂಡಿಸಿಕೊಳ್ಳುವಾಗ ಏನು ಹೆಮ್ಮೆ ಅನ್ನಿಸಿತು ಈಗ ಬಿಟ್ಟು ಬರುವಾಗಲೂ ಒಂದೇನೋ ಕಾಟ ತಪ್ಪಿತು ಅನ್ನೋ ಥರ ನಡ್ಕೊಳ್ತಾ ಇದ್ದೀಯಾ ವಸ್ತುತಃ ಸುಮಂತ್ರನ ಮನಸ್ಸಿನಲ್ಲಿ ಹಾಗೆಯೂ ಇಲ್ಲ ಆದರೆ ಜನರಿಗೆ ಬಿಟ್ಟು ಬಂದದ್ದಾದರೂ ಹೇಗೆ ಬಿಟ್ಟು ಬರ್ತಾ ಇದ್ದಾನೆ ಅಂದರೆ ಅವನಿಗೆ ಅಪೇಕ್ಷೆ ಇರಲಿಲ್ಲ ದಶರಥನ ಪರವಾಗಿ ಯೋಚಿಸ್ತಾ ಇದ್ದಾನೆ ದಶರಥನೋ ಅವನ ಹೆಂಡತಿಗೆ ಆಳಾಗಿ ಕೂಳಾಗಿ ತನ್ನ ಅಗತ್ಯವನ್ನು ಪೂರೈಸಿಕೊಳ್ಳಿಕ್ಕೆ ದೇಹದ ಬೆದೆಯನ್ನು ತೀರಿಸಿಕೊಳ್ಳಿಕ್ಕೋಸ್ಕರ ಅವಳ ಮಾಯೆಗೆ ಬಲಿಯಾಗಿದ್ದಾನೆ ಅಂತಹ ರಾಜನಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಈ ಸುಮಂತ್ರ ಇದ್ದಾನೆ ಅನ್ನುವ ಭಾವದಿಂದ ಕೂಡಿದ ಕಣ್ಣುಗಳಲ್ಲಿ ರಾಮನ ಹುಡುಕಾಟಕ್ಕೆ ಉತ್ತರ ಸಿಗದೇ ಇದ್ದಾಗ ಅವನನ್ನು ಕೆಕ್ಕರಿಸಿ ನೋಡ್ತಾ ಇದ್ದದ್ದು ಅವನ ಹೃದಯವನ್ನು ತಿವಿದಂತೆ ಆಗ್ತಾ ಇತ್ತು ಕೊರಾಮ ಇತಿ ಪೃಚ್ಛಂತಹ ಸೂತಮ ಭದ್ರವನ್ನರಾಹ ಇನ್ನು ಕೆಲವರಂತೂ ಕೇವಲ ಕಣ್ಣಿನಿಂದ ಕೇಳಿದರೆ ಕೆಲವರು ಬಾಯಿಯಿಂದಲೇ ಕೇಳಿದರು ಯಾಕು ಹೇಗೆ ಬಿಟ್ಟು ಬಂದಿ ರಾಮಚಂದ್ರನನ್ನು ಕ್ವಯಾತಿ ಎಲ್ಲಿ ಹೋಗಿದ್ದಾನವನು ತೇಷಾಂ ಶಶಂಸ ಗಂಗಾಯಂ ಅಹಮೃಚ್ಛರಾ ಗವಂ ಅನುಜ್ಞಾತೋ ನಿವೃತ್ತೋಸ್ಮಿ ಧಾರ್ಮಿಕೇಣ ಮಹಾತ್ಮನ ಗಂಗೆ ತನಕ ಬಿಟ್ಟು ಬಂದೆ ಆಮೇಲೆ ಅವನೇ ನನ್ನನ್ನು ಹೊರಡು ಅಂತ ಹೇಳಿದ್ದಕ್ಕೋಸ್ಕರ ಅವನ ಅನುಜ್ಞೆಯನ್ನು ಪಡೆದೇ ಅವನ ಆಜ್ಞೆಯನ್ನು ಪಾಲಿಸುವ ದೃಷ್ಟಿಯಿಂದ ಮರಳಿ ಅವನನ್ನು ಬಿಟ್ಟು ಬಂದಿದ್ದೇನೆ ಕೆಲವರು ಇದು ಮಾತನ್ನು ಒಪ್ಪಿಕೊಂಡ್ರು ಕೆಲವರು ಒಪ್ಪಿಕೊಳ್ಳಿಲ್ಲ ತೇ ತೀರ್ಣ ಇತಿ ವಿಜ್ಞಾಯ ಭಾಷಪಪೂರ್ಣಾಮುಖಾನರಾಹ ಇನ್ನು ಕೆಲವರು ರಾಮನನ್ನು ಕಳಕೊಂಡೆ ಅನ್ನೋದು ಮಾತ್ರ ಅವರ ದುಃಖ ಮನಸ್ಸಿನಲ್ಲಿ ಇತ್ತು ಅನ್ನುವ ಕಾರಣಕ್ಕಾಗಿ ಹಾ ರಾಮ ಅಹೋ ನಿಶ್ವಸ್ಯ ಹಾ ರಾಮೇತಿ ವಿಚಕೃಷು ಅಯ್ಯೋ ರಾಮಚಂದ್ರ ಕಡೆಗೂ ನೀನು ನಿಶ್ಚಯವಾಗಿಯೇ ನಮ್ಮಿಂದೆಲ್ಲರಿಂದ ದೂರನಾಗಿ ನಿಂತ ಬಿಟ್ಟೆಯೋ ಅಂತ ವಿಚಿಕೃಷು ಜೋರಾಗಿ ಅಳುತ್ತಾ ನಿಂತರು ದಾನ ಯಜ್ಞ ವಿವಾಹೇಶು ಸಮಾಜು ಮಹತ್ಸುಚ ನದ್ರಕ್ಷ್ಯಾವ ಪುನರ್ಜಾತು ಧಾರ್ಮಿಕಂ ಮಂತರ ರಾಮ ಇದ್ದಾಗ ಏನೇನು ಮಾಡಬೇಕು ಅಂತ ನಿಶ್ಚಯಗೊಂಡಿತ್ತು ಅನೇಕ ಯಜ್ಞಗಳು ನಡೀತಾ ಇದ್ವು ನಿತ್ಯ ಸಂಸ್ಕಾರಗಳು ಅನೇಕ ಪೂಜಾ ವಿಧಾನಗಳು ಹೊರ ಅದರ ಹೊ ಅದರ ಜೊತೆ ಜೊತೆಗೆ ವಿವಾಹಾದಿ ಕಾರ್ಯಗಳು ನಡೆಯುವುದಿತ್ತು ರಾಮಚಂದ್ರ ಅಷ್ಟು ಹಚ್ಚಿಕೊಂಡಿದ್ದ ನಮ್ಮ ಮನೆಯವನು ರಾಮಚಂದ್ರ ಹಾಗಾಗಿ ರಾಮ ಇಲ್ಲದೇ ಇದ್ದರೆ ನಾವು ಹೇಗೆ ಮಾಡುವುದು ಈ ವಿವಾಹದ ಕಾರ್ಯಗಳಲ್ಲಿ ನಮ್ಮನ್ನು ಹೇಗೆ ತೊಡಗಿಸಿಕೊಳ್ಳುವುದು ಅಂತ ಯೋಚಿಸಿ ಅವರೆಲ್ಲರೂ ತಮ್ಮ ಕಾರ್ಯವನ್ನು ಮುಂದೆ ಹಾಕಿಬಿಟ್ಟಿದ್ದರು ಅಥವಾ ನಡೆಸುವುದಕ್ಕೆ ಆಸ್ಥೆಯೇ ತೋರಲಿಲ್ಲ ಅವರ ಅಪೇಕ್ಷೆಯೂ ಇರಲಿಲ್ಲ ಇದನ್ನು ನಡೆಸಬೇಕು ಮುಂದೆ ಅಂತ ಯಾಕೆಂದರೆ ಮನೆಯ ಮಗನೇ ಇಲ್ಲ ಅಂತಂದ ಮೇಲೆ ಯಾರಿಗೋಸ್ಕರ ಈ ಕಾರ್ಯವನ್ನು ನಡೆಸಬೇಕು ಅನ್ನುವಷ್ಟು ಜನ ಹಚ್ಚಿಕೊಂಡಿದ್ದರೂ ರಾಮ ಇಲ್ಲದ ಪರಿಣಾಮ ಇಡೀ ಊರಿನಲ್ಲಿ ಯಾವುದೇ ಶುಭ ಸಮಾರಂಭಗಳು ನಡೆಯುವುದು ಆಗಲೇ ಇಲ್ಲ ರಾಮ ಮಂಥರ ರಾಮ ಇಲ್ಲದೇ ಇದ್ದರೆ ಧಾರ್ಮಿಕನಾದಂತಹ ರಾಮ ಇದ್ದರೆ ಮಾತ್ರ ಈ ಎಲ್ಲ ಧಾರ್ಮಿಕ ಕರ್ ಕರ್ತವ್ಯಗಳಿಗೆ ಒಂದು ಅರ್ಥ ಬರುತ್ತೆ ಧರ್ಮಜ್ಞನಾದವನವನು ಅಂತ ಹೀಗೆ ರಾಜಮಾರ್ಗದಲ್ಲಿ ಮುಖವನ್ನು ತಗ್ಗಿಸಿಕೊಂಡು ಬೇಸರ ಪಟ್ಟುಕೊಂಡು ಹೋಗ್ತಾನೇ ಇದ್ದಾನೆ ಅರಮನೆಯ ಹೆಬ್ಬಾಗಿಲಿಗೆ ಬಂದಿದ್ದಾನೆ ಬಂದು ತನ್ನ ಸುತ್ತ ಇದ್ದ ಅನೇಕ ಜನ ಸೇವಕರು ಎಲ್ಲರೂ ಕೂಡ ಪ್ರಶ್ನಿಸುವಂತೆ ನೋಡ್ತಾ ಇದ್ರು ಅವರ ಕಣ್ಣಿಗೆ ಕಣ್ಣು ಕೊಟ್ಟು ನೋಡಲಾರದೆ ಯಾಕೆಂದರೆ ಅದಕ್ಕೆ ತನ್ನ ಹತ್ರ ಇಲ್ಲ ರಾಮ ಇಲ್ಲ ಅನ್ನುವ ಪ್ರಶ್ನೆಗೆ ನನ್ನ ಹಳ್ಳಿ ಯಾವುದೇ ರೀತಿಯಿಂದ ಸಮಾಧಾನ ಇಲ್ಲ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ರಾಮ ಇಲ್ಲ ಅನ್ನೋದು ಮಾತ್ರ ಗೊತ್ತಾಗಿಯೇ ಹಾ ಹಾ ಅಂತ ಜೋರಾಗಿ ಹಾಹಾಕಾರಕತಾ ನಾರಿಯ ರಾಮ ದರ್ಶನ ಕರ್ಷಿತಾ ರಾಮಚಂದ್ರ ಖಂಡಿತ ಬಂದೇ ಬರ್ತಾನೆ ಸುಮಂತ್ರ ಹೋದವನು ಖಂಡಿತ ಅವನನ್ನು ಬಿಟ್ಟು ಬರಲ್ಲ ಅಂತ ನಂಬಿಕೊಂಡವರಿಗೆಲ್ಲ ರಾಮ ಇಲ್ಲದಿರುವ ರಥವನ್ನು ನೋಡಿ ಅವನಿಲ್ಲದ ಬರಿಗೈಯಲ್ಲಿ ದಾಪುಗಾಲು ಹಾಕಿಕೊಂಡು ಅರಮನೆಯ ಹೆಬ್ಬಾಗಿಲಿನ ಹತ್ರ ಹೋಗುವುದನ್ನು ನೋಡಿ ಬಹಳ ಜನ ವ್ಯಥಪಟ್ರು ಸಹ ರಾಮೇಣ ನಿರ್ಯಾತೋ ವಿನಾರಾಮ ಮಿಹಾಗತ ಸೂತ ಕಿಂ ನಾಮ ಕೌಸಲ್ಯಾಂ ಕ್ರೋಶಂತೀಂ ಪ್ರತಿಭಕ್ಷತಿ ಅವರು ತಲೆಯಲ್ಲಿದ್ದ ಯೋಚನೆ ಏನು ಅಂದ್ರೆ ಕೌಸಲಿಗೇನು ಉತ್ತರ ಕೊಡ್ತಾನೆ ದಶರಥನಿಗೇನು ಉತ್ತರ ಕೊಡ್ತಾನೆ ಕೈಕೀಯಿಗೆ ಅವಳಿಗಂತೂ ತುಂಬ ಆನಂದ ಇದೆ ಅವಳಿಗೆ ಹೇಳುವಾಗ ಖುಷಿಯಿಂದ ಹೇಳ್ತಾನೋ ಸುಮಿತ್ರೆ ತನ್ನ ಮಗನ ಮರಳು ಮರಳುವಿಕೆಯನ್ನು ನಿರೀಕ್ಷಿಸಿದವಳಿಗೇನಾದರೂ ಉತ್ತರ ಸಿಕ್ಕೀತಾ ಅವರವರೇ ತಲೆಯಲ್ಲಿ ತಮ್ಮ ತಮ್ಮ ರಾಜಕೀಯ ಹಿನ್ನೆಲೆಗಳನ್ನು ಇಟ್ಟುಕೊಂಡು ಕೆಲವರು ಮಂತ್ರಿಗಳಾಗಿ ಯೋಚಿಸ್ತಾರೆ ಕೆಲವರು ಸೇವಕರಾಗಿ ಯೋಚಿಸ್ತಾರೆ ಕೆಲವರು ಅಡುಗೆಯವರಾಗಿ ಯೋಚಿಸ್ತಾರೆ ರಾಮನಿಲ್ಲದ ಅಡುಗೆ ಮನೆಯಲ್ಲಿ ಯಾವ ರೀತಿಯಾದ ಸೊಂಪು ಪರಿಮಳ ತುಂಬಿದ ರಸದಡುಗೆ ನಿರ್ಮಾಣಗೊಂಡಿತು ರಾಮ ಇದ್ದರೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ಅಂತ ಹಿಂದೆ ಎಲ್ಲರೂ ಕೇಳಿಕೊಂಡು ಬಂದು ಮಾಡ್ತಿದ್ರು ಈಗ ಯಾರಿಗೋಸ್ಕರ ಇದನ್ನೆಲ್ಲ ಮಾಡಬೇಕು ಅನ್ನುವ ವ್ಯಥೆಯಿಂದ ಪ್ರತಿಯೊಬ್ಬರೂ ಅವರವರ ಅನುಕೂಲವನ್ನು ರಾಮನಿಲ್ಲದೇ ಇರುವುದರಿಂದ ತಪ್ಪಿಹೋಯಿತು ಅಂತ ಭಾವಿಸಿ ತುಂಬ ವ್ಯಥಿತಮನರಾಗಿ ಬೇಸರದ ಹೃದಯವುಳ್ಳವರಾಗಿ ನಿಂತಿದ್ದಾರೆ ಕೊನೆಗೆ ಸೀದ ಹೋದ ಹೋದವನೇ ಪ್ರದೀಪ್ತ ಇವ ಶೋಕೇನ ವಿವೇಷ ಸಹಸಾ ಗೃಹಂ ಬೆಂಕಿ ಅಳುವಿನ ಬೆಂಕಿಯಲ್ಲಿ ಉರಿದು ಹೋಗ್ತಾ ಇತ್ತು ಎಲ್ಲರೂ ದುಃಖದಿಂದ ವ್ಯಥೆಯಿಂದ ಒದ್ದಾಡ್ತಾ ಇದ್ದಾರೆ ಪುತ್ರ ಶೋಕ ಪರಿದ್ಯೋನಂ ಅಪಶ್ಯತ ಪಾಂಡುರೇ ಗೃಹೇ ಆ ಬಿಳಿಯ ಮನೆಯಲ್ಲಿ ಅಳುವೊಂದು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಪಾಂಡುರ ಗೃಹ ಶ್ವೇತಭವನ ಸಾಮಾನ್ಯವಾಗಿ ರಾಜರು ವಾಸವಾಗುವಂಥದ್ದೆಲ್ಲ ಅಲ್ಲಿ ಅದು ಎಲ್ಲವೂ ಪರಿಶುದ್ಧವಾದದ್ದು ಆಲೋಚನೆಯೂ ಪರಿಶುದ್ಧ ನಡತೆಯೂ ಪರಿಶುದ್ಧ ವ್ಯವಹಾರವೂ ಪರಿಶುದ್ಧ ಅನ್ನುವ ಅರ್ಥದಲ್ಲಿ ಗೋಡೆಗೆ ಬಿಳಿ ಬಣ್ಣ ತೊಟ್ಟಿರ್ಸ್ತಾ ಹಾಕಿರಿಸ್ತಾರೆ ಅಥವಾ ಅವರು ತೊಡುವ ಬಟ್ಟೆಯ ಬಣ್ಣ ಬಿಳಿಯಾಗಿರುತ್ತೆ ಆದರೆ ಅದು ಕೇವಲ ಇವತ್ತು ಹೊರವೇಷವಾಗಿ ಒಳಗಿನಿಂದ ಏನೂ ಇಲ್ಲದ ಟೊಪ್ಪಿ ಹಾಕುವ ಕಾರ್ಯಕ್ರಮವೇ ತಮಗೆ ಹಾಕಿದ್ದೇವೆ ಹಾಕಿಕೊಂಡಿದ್ದೇವೆ ಅಂತ ತೋರಿಸುವ ನಿಟ್ಟಿನಲ್ಲಿ ಇವತ್ತಿರುವುದು ಅವತ್ತಿಗೂ ಅದು ಬಿಳಿಯ ಮನೆ ಅರಮನೆಯ ಬಣ್ಣ ಬಿಳಿಯಾಗಿದ್ದದ್ದು ಒಂದು ರೀತಿ ನಿಜವಾಗಿಯೂ ಶೋಕದ ಸ್ವರೂಪವಾಗಿ ನಿಂತುಬಿಟ್ಟಿತು ಹೋದ ರಾಜ ಕುಳಿತ ಜಾಗದಲ್ಲಿ ಯಾವ ಥರದ ಪರಿಸರದ ಅಂದರೆ ಸಂತೋಷ ಅಥವಾ ಏನೋ ಒಂದು ಉತ್ಸಾಹ ಏನೂ ಕಾಣಿಸ್ಲಿಲ್ಲ ಸುಮಂತ್ರೋ ರಾಮವಚನಂ ಯಥೋಕ್ತಂ ಪತ್ಯವವೇದಯತ್ ರಾಮ ಹೇಳಿದ್ದ ನನ್ನ ಈ ಮಾತುಗಳಿಂದ ನಮ್ಮೆಲ್ಲ ಹಿರಿಯರನ್ನು ನೀನು ಅವರ ಅಂದರೆ ಇದು ರಾಮ ಹೇಳಿ ಕಳುಹಿಸಿದ್ದಾನೆ ಅಂತ ನೀನು ಮರಳಿ ಅವರಿಗೆ ಹೇಳಿ ಸಂತೋಷಪಡಿಸಬೇಕು ಅಥವಾ ನನ್ನ ಮಾತುಗಳಿಂದ ಅವರ ಕಿವಿಗೆ ಈ ವಿಷಯವನ್ನು ನೀನು ಹೇಳಿದ್ದೀ ಅನ್ನೋದು ಗೊತ್ತಾಗಬೇಕು ಮೂರ್ಛಿತೋ ನ್ಯಪದ ಭೂಮೌ ರಾಮ ಇಲ್ಲದೆ ಹಾಗೇ ಬಂದು ರಾಮ ಹೀಗೊಂದು ಸುದ್ದಿ ಕಳುಹಿಸಿದ್ದಾನೆ ಅಂತ ಹೀಗೆ ಹೇಳಿದ್ದಾಗ ರಾಮನಿಲ್ಲದ ಸುಮಂತ್ರನನ್ನು ನೋಡಿಯೇ ಮೂರ್ಛಿತ ನ್ಯಪತತ್ ತಲೆ ತಿರುಗಿ ಮೂರ್ಛೆಗೊಂಡು ಅಲ್ಲೇ ಬಿದ್ದ ದಶರಥ ಎರಡು ಕೈಗಳನ್ನು ಆಗಸಕ್ಕೆ ಎತ್ತಿ ಸ್ವಲ್ಪ ಪ್ರಜ್ಞೆ ಬಂದಾಗಲೇ ರಾಮಾಂತ ಕೂಗಿಕೊಂಡ ಕೂಗಿಕೊಂಡು ಬಾಹೂ ಚುಕ್ರೋಶ ನೃಪತೌ ಪತಿತೇಕ್ಷಿತೌ ಅವನು ಕಿರಿಚಿಕೊಂಡು ಬಿದ್ದ ಉಳಿದವರು ಅದನ್ನು ನೋಡಿ ಇನ್ನೂ ವ್ಯಥೆಗೊಳಗಾದರು ಅಧ್ಯೇಯಂ ಅಧ್ಯಯಮವನ ಕೃತ್ವ ವ್ಯಪತ್ರಪಸಿರಾಘವ ಉತ್ಷ್ಠತಿ ಉತ್ಷ್ಟ ಸುಕೃತೇಸ್ತು ಶೋಕೇನ ಸಹಾಯತ ಅದ್ಯೇಮಂ ಅನಯಂ ಕೃತ್ವ ಹೆಜ್ಜೆ ತಪ್ಪಿಟ್ಟ ಮೇಲೆ ಅದಕ್ಕಾಗಿ ವ್ಯಥಪಡುವುದರಲ್ಲಿ ಅರ್ಥ ಇಲ್ಲ ಹೇ ರಾಘವ ನಿನ್ನ ಒಳಿತು ಹಿಂದೆ ಮಾಡಿದ ಸತ್ಕರ್ಮಗಳು ನಿನಗೆ ರಕ್ಷಣೆ ನೀಯಲಿ ನಿನ್ನ ಬದುಕಿಗೆ ಆನಂದವನ್ನು ತರಲಿ ಈಗ ಅಳುವುದರಲ್ಲಿ ಏನೂ ಅರ್ಥ ಇಲ್ಲ ಶೋಕೆ ನಸ್ಯಾತ್ ಸಹಾಯತ ಯಾವತ್ತೂ ಕಷ್ಟಕ್ಕಾಗುವಾಗ ದುಃಖಕ್ಕಾಗುವಾಗ ಹೆಗಲು ಕೊಟ್ಟು ಅಳುವವರು ಯಾರೂ ಇಲ್ಲ ಹೆಗಲಿನಲ್ಲಿ ನಿಂತು ಅಳುವವರು ಇರ್ತಾರೆ ಹೆಗಲು ಕೊಟ್ಟು ಅಳಪ್ಪ ಅಂತ ಹೇಳುವ ಸಮಾಧಾನಿಸುವ ಹೃದಯ ಎಲ್ಲೂ ಕಾಣಿಸಗದಪ್ಪ ದೇವ ಯಸ್ಯಾಭಯಾದ್ರಾಮಂ ನಾನು ಪೃಚ್ಛಸಿ ಸಾರಥಿಂ ನೇಹ ತಿಷ್ಟತಿ ಕೈಕೇಯಿ ವಿಶ್ರಬ್ಧಂ ಪ್ರತಿಭಾಷ್ಯತಾಂ ಆದರೆ ರಾಮನ ಬಗ್ಗೆ ಏನೂ ಕೇಳದೆ ಒಳಗಿಂದೊಳಗೆ ದುಃಖ ಪಡ್ತಾ ಇರುವಂತಹ ದಶರಥನನ್ನು ಕುರಿತು ಸುಮಂತ್ರ ಒಂದು ಎಚ್ಚರಿಕೆ ಕೊಡ್ತಾನೆ ಇಲ್ಲಿ ಕೈಕೇಯ ಇಲ್ಲಪ್ಪ ನೀನು ರಾಮನ ಬಗ್ಗೆ ಪ್ರಶ್ನೆ ಕೇಳಬಹುದು ಒಳಗೊಳಗೆ ದುಃಖ ಪಡ್ತಾ ಮತ್ತೆ ಮೂರ್ಛೆ ಬಿದ್ದು ಮತ್ತೆ ಎಚ್ಚರಗೊಂಡು ಮತ್ತೆ ಅಳುತ್ತಾ ಕೈ ಎತ್ತಿಕೊಂಡು ಅಯ್ಯೋ ಹೀಗಾಗಿ ಹೋಯ್ತಲ್ವಾ ಅಂತ ಬೇಸರ ಪಟ್ಟುವುದರಲ್ಲಿ ಏನು ಅರ್ಥ ಇಲ್ಲ ಏನು ಕೇಳಬೇಕು ಅಂತಿದೆಯೋ ರಾಮನ ಬಗ್ಗೆ ಅದನ್ನು ಕೇಳು ಯಾಕೆಂದರೆ ಇಲ್ಲಿ ಕೈಕೇಯಿ ಇಲ್ಲ ನೇಹ ತಿಷ್ಟತಿ ಕೈಕೇಯಿ ವಿಶ್ರಬ್ಧಂ ಪ್ರತಿಭಾಷ್ಯತಾಂ ನಿ ಮನಸ್ಸಿಚ್ಛೆ ಬಂದಂತೆ ರಾಮನ ಬಗ್ಗೆ ಕೇಳಬೇಕು ಅಂತ ಅಂದುಕೊಂಡೆ ಎಲ್ಲವನ್ನು ಕೇಳು ವಿಲಪಂತೀಂ ತಥಾ ದೃಷ್ಟ ಕೌಸಲ್ಯಾಂ ಪತಿತಾಂಭುವಿ ಪತಿಂ ಸಾ ಚಾವೇಕ್ಷತಾ ಸರ್ವ ಸಮಂತಾದ್ರು ಸ್ತ್ರೀಯ ಯಾವಾಗ ದಶರಥನ ಮಾತು ನಿಂತು ಹೋಗಿ ವಿಲಾಪ ಮಾತ್ರ ಕೇಳಿಸುತ್ತಿತ್ತೋ ಆವಾಗ ಕೌಸಲ್ಯಗೂ ಕೂಡ ರಾಮನಿಲ್ಲದ ಬರೆಯ ಸುಮಂತ್ರನನ್ನು ನೋಡಿ ತುಂಬ ದುಃಖಕ್ಕೊಳಗಾಗಿ ಅವಳೂ ಒಂದು ಕ್ಷಣ ಕುಸಿದು ಬಿದ್ಲು ಉಳಿದ ಎಲ್ಲ ಅವಳ ಸಹಾಯಕಿಯರು ಇನ್ನುಳಿದ ದಶರಥನ ಹೆಂಡತಿಯರೆಲ್ಲ ಅವರೂ ರುರುದುಹು ಜೋರಾಗಿ ಅತ್ರು ಹೀಗೆ ಅರಮನೆಯಲ್ಲಿ ಅಳು ಒಂದು ಬಿಟ್ಟು ಇನ್ಯಾವ ವಿಶೇಷವೂ ಇರಲಿಲ್ಲ ಸುಮಂತ್ರನಿಗೆ ಅಲ್ಲಿ ನಿಲ್ಲುವುದೇ ಬಹಳ ಕಷ್ಟ ಆಯಿತು ಪಶ್ಚ ಪ್ರತ್ಯಾಶ್ವಸ್ತೋ ಯದಾ ಮೋಹಾತ್ ಪ್ರತ್ಯಾಗತ ಸ್ಮೃತಿ ಬೆನ್ನು ತಟ್ಟಿ ಸಮಾಶ್ವಸಿಹಿ ಸಮಾಶ್ವಸಿಹಿ ಅಂತ ಹೇಳಿ ಹೇಳಿ ಸುಮಂತ್ರ ಅವನನ್ನು ಎಬ್ಬಿಸಿದ್ದಾನೆ ಎಬ್ಬಿಸಿದಾಗ ರಾಮವೃ ಅವನು ಎಬ್ಬಿಸಿ ತನ್ನ ಪಾಡಿಗೆ ಹೊರಟು ನಿಂತಿದ್ದಾನೆ ಇದು ಇವರೇನು ಮಾತಾಡುವ ಸ್ಥಿತಿಯಲ್ಲಿಲ್ಲ ಏನು ಉತ್ತರ ಕೊಡಬೇಕಾದ ಪ್ರಶ್ನೆಗಳೇ ಇಲ್ಲಿ ಬರಲಿಲ್ಲ ಅಂತ ಹೇಳಿ ಹೊರಡುವಾಗ ಸೂತನನ್ನು ಮತ್ತೆ ಕರೀತಾನೆ ದಶರಥ ರಾಮ ವೃತ್ತಾಂತ ಕಾರಣ ರಾಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಿಜವಾಗಿಯೂ ಆಗದಿಂದ ಇತ್ತು ಆ ದುಃಖ ಮಾತನ್ನು ತಡೆದಿತ್ತು ಕ್ವನು ಯತ್ಸೆಸಿ ಧರ್ಮಾತ್ಮ ವೃಕ್ಷಮೂಲ ಮುಶ್ರಿತ ಸೋತ್ಯಂತ ಸುಖಿತಃ ಸೂತ ಕಿಮಶಿಷ್ಯತಿ ರಾಘವ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ ರಾಮಚಂದ್ರ ಯಾವ ಮರದ ಬುಡವನ್ನು ಯಾವ ತರಗೆಲಗಳನ್ನೇ ಆಸನವನ್ನಾಗಿ ಯಾವ ಬಂಡೆಯನ್ನು ಹಾಸಿಗೆಯನ್ನಾಗಿಸಿಕೊಂಡು ರಾಮ ವಾಸ ಮಾಡ್ತಾ ಇದ್ದಾನೆ ಇಲ್ಲಿ ತುಂಬ ಆನಂದವಾಗಿ ಕೈಗೆ ಕಾಲಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಅಂದರೆ ಯಾವ ಕಾರ್ಯಕ್ಕೆ ಬೇಕಾದರೂ ಯಾವಾಗಲೂ ಸಹಾಯಕರು ಅಂತ ಇದ್ದುಕೊಂಡೇ ಬದುಕಿನವನಿಗೆ ಇವತ್ತು ಯಾರೂ ಇಲ್ಲ ತಾನೇ ಎಲ್ಲವನ್ನು ಮಾಡಿಕೊಳ್ಳಬೇಕು ಅನ್ನುವ ಕಷ್ಟ ಒದಗಿ ಬಂತಲ್ವಾ ಸಪ್ರವಿಶ್ಯಾಷ್ಟಮ ಕಕ್ಷ್ಯಾಂ ರಾಜೀನುರಂ ಪುತ್ರಶೋಕ ಪರಿೂನ ದುಃಖ ಸ್ಯಾಚ ಅನುಚಿ ದುಃಖಂ ಸುಮಂತ್ರಶಯನೇ ಚಿತ್ತ ಭೂಮಿ ಪಾಲಾತ್ಮಜೋ ಭೂಮೌ ಶೇತೆ ಕಥಂ ಅನಾಥವತ್ ಸಾವಿರಾರು ಜನಕ್ಕೆ ಆಶ್ರಯ ಕೊಟ್ಟವನಿಗೆ ಇವತ್ತು ಆಶ್ರಯ ಇಲ್ಲ ಅಂತಾಯ್ತು ಒಬ್ಬ ಅನಾಥನಾದವನು ಕಾಡಿನಲ್ಲಿ ಮಲಗಬೇಕಾದ ರೀತಿಯಲ್ಲಿ ರಾಮ ಇವತ್ತು ಮಲಗಬೇಕಾಯ್ತಲ್ವ ಅದಕ್ಕೆ ನಾನೇ ಕಾರಣ ರಾಮನೋ ಲಕ್ಷ್ಮಣನೋ ಇಬ್ಬರೂ ಹಿಂದೆ ಗುರುಕುಲದ ವಾಸದ ವಿಶ್ವಾಮಿತ್ರರ ಜೊತೆಗಿನ ಓಡಾಟದಲ್ಲಿ ಒಂದಿಷ್ಟು ಕಾಡಿನ ಪರಿಚಯವನ್ನು ಹೊಂದಿದ್ರು ಅಂತ ಹೇಳಿ ಸಮಾಧಾನ ಮಾಡಿಕೊಳ್ಳಬಹುದು ಆದರೆ ಸೀತೆ ಸುಕುಮಾರ್ಯ ತಪಸ್ವಿನ್ಯಾ ಸುಮಂತ್ರ ಸಹ ಸೀತೆಯ ರಾಜಪುತ್ರೋ ಕಥಂ ಪಾದೈಿ ಅವರುಹ್ಯ ಹ್ಯ ರಥಾದಗತವು ರಥವನ್ನು ಮರಳಿ ತಂದೆ ಅಂತೆ ರಥದಿಂದ ಇಳಿಲಿಕ್ಕೆ ಯಾಕೆ ಬಿಟ್ಟೆ ಅವರನ್ನು ರಥದಲ್ಲಿ ಅವರು ಎಲ್ಲ ಕಡೆ ಓಡಾಡುವುದಕ್ಕೆ ಅವಕಾಶ ಮಾಡಿಕೊಡಬಹುದಿತ್ತಲ್ವ ಅವರಿಬ್ಬರೂ ನನಗೆ ನೆಲದಲ್ಲಿ ಇಳಿಯುವುದು ಇಷ್ಟ ಇಲ್ಲ ಇನ್ನೂ ಸುಕುಮಾರಿಯಾದ ಚೆಲುವೆಯಾದ ಮೃದು ಪಾದಗಳಿಂದ ಕೂಡಿರುವ ಸೀತೆಯೂ ಕೂಡ ಬರಿಗಾಲಿನಲ್ಲಿ ಕಾಡೆಲ್ಲ ಸುತ್ತಿಕೊಂಡು ಬರುವಾಗ ಕಲ್ಲು ಮುಳ್ಳುಗಳನ್ನು ಕಚ್ಚಿಸಿಕೊಂಡು ಚುಚ್ಚಿಸಿಕೊಂಡು ಒದ್ದಾಡುವಂತಹ ಸ್ಥಿತಿಯನ್ನು ಊಹಿಸ್ಲಿಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ ಒಂದು ಸೊಸೆಯನ್ನು ಒಂದು ದೊಡ್ಡ ಮನೆತನ ನಡೆಸಿ ನಡೆಸಿಕೊಂಡ ರೀತಿಯೋ ಇದು ಅನ್ನುವ ಪ್ರಶ್ನೆ ನನ್ನನ್ನು ಯಾರಾದರೂ ಕೇಳಿದರೆ ನನ್ನದಕ್ಕೇನು ಉತ್ತರ ಕೊಡುವಂತಾಗುತ್ತೆ ಅಂತ ಹೀಗೆ ಹೇಳಿದಾಗ ಸೂತ ಸುಮಂತ್ರ ನಿಧಾನಕ್ಕೆ ಯೋಚನೆ ಮಾಡ್ತಾ ಅವನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ರಾಮ ಏನು ಹೇಳಿದ್ನೋ ಅದನ್ನೇ ಉತ್ತರವನ್ನಾಗಿಸುವ ಹಾಗೆ ಎರಡು ಕೈಗಳನ್ನು ಮುಚ್ ಮುಗಿದು ರಾಮ ಹೀಗೆ ಕೈ ಅಂಜಲಿ ಬಂಧವನ್ನು ನಿಮ್ಮ ಕಾಲಬುಡದಲ್ಲಿ ಇರಿಸಿ ತಿಳಿಸ್ಲಿಕ್ಕೆ ಹೇಳಿದ್ದಾನೆ ಶಿರಸಾ ಅಭಿಪ್ರಣಮ್ಯ ಚ ತಲೆಯನ್ನು ನೆಲಕ್ಕೆ ತಾಗಿಸಿ ಈ ಭಾವವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೇಳಿದ್ದಾನೆ ಸೂತಮದ್ವಚನಾ ತಸ ತಾತಸ ವಿದಿತಾತ್ಮನಃ ನನ್ನ ಈ ಮಾತಿನಿಂದ ನಮ್ಮ ಅಪ್ಪನನ್ನು ನೀನು ಸಂತೋಷಪಡಿಸಬೇಕು ಸರ್ವಂತಃಪುರಂ ವಾಚ್ಯಂ ಎಲ್ಲ ಅಂತಃಪುರದ ಜನರಿಗೆ ಯಾರ್ಯಾರಿಗೆ ನಾನೇನೇನು ಹೇಳಿದೇನೋ ಅದೆಲ್ಲವನ್ನು ನೀನು ಹೇಳಬೇಕು ಅಂತ ಹೇಳಿದ್ದಾನೆ ಮಾತಾ ಚ ಮಮ ಕೌಸಲ್ಯ ಅಭಿವಾದನಂ ಅಭಿ ಅಪ್ರಮಾದ ಕರ್ತವ್ಯ ಬ್ರೂಯಶ್ಚೈನಾ ವಚಃ ಮೊದಲು ನಿನಗೆ ಆರೋಗ್ಯಂ ಅವಿಶೇಷೇಣ ಯಥಾರ್ಹಂ ಅಭಿವಂದನಂ ನಿಮ್ಮ ಗುರು ನಿಮ್ಮ ತಂದೆಯ ಸ್ಥಾನಕ್ಕೆ ರಾಜನ ಸ್ಥಾನಕ್ಕೆ ನನಗೆ ಗುರುಗಳಾಗಿ ನೀವೆಲ್ಲ ದೃಷ್ಟಿಯಿಂದಲೂ ದೊಡ್ಡವರು ಅಂತ ನಿನಗೆ ನಮಸ್ಕಾರ ಮಾಡಲಿಕ್ಕೆ ಹೇಳಿದ್ದಾರೆ ದಶರಥನಿಗೆ ಹೇಳಿ ಇನ್ನು ತಾಯಿಯಾದಂತಹ ಕೌಸಲ್ಯಗೂ ಕೂಡ ಅಭಿವಾದನೆಯನ್ನು ಸೂಚಿಸಿ ನಮಸ್ಕಾರವನ್ನು ಸೂಚಿಸಿ ತಂದೆಯ ವಿಷಯದಲ್ಲಿ ದೇಶದ ವಿಷಯದಲ್ಲಿ ಯಾವತ್ತೂ ಅಪ್ರಮಾದದ ಹೆಜ್ಜೆಯನ್ನು ದುಡುಕಿನ ನಿರ್ಧಾರವನ್ನು ಮಾಡಬೇಡಮ್ಮ ನಾನು ನಿನಗೆ ನಮಸ್ಕಾರವನ್ನು ಮಾಡುವುದರ ಜೊತೆಗೆ ನೀನು ರಾಜನಿಗೆ ಹೊಂದಿಕೊಂಡು ಬಾಳಬೇಕು ಅನ್ನೋದನ್ನು ನಿನಗೆ ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನಮ್ಮ ಅಂತ ರಾಮನ ಮಾತು ಕುಮಾರೇ ಭರತೆ ವೃತ್ತಿರ್ವರ್ತಿತವ್ಯಾಚ ರಾಜವತ್ ಅಪ್ಯಗೋಷ್ಠ್ಯ ಅಪ್ಯಜ್ಯೇಷ್ಠ ಹಿ ರಾಜನೋ ರಾಜಧರ್ಮ ಮನುಸ್ಮರ ಕುಮಾರನಾದ ಭರತನಿಗೂ ಕೂಡ ರಾಜಧರ್ಮವನ್ನು ಪಾಲಿಸುವಾಗ ಎಲ್ಲ ತಾಯಿಯರನ್ನು ಪ್ರೀತಿಯಿಂದ ನೋಡಿಕೊಂಡು ರಾಜಧರ್ಮದಲ್ಲಿ ಯಾರೂ ಹಿರಿಯರು ಯಾರೂ ಕಿರಿಯರು ಅವರವರ ಯೋಗ್ಯತೆಗೆ ತಕ್ಕಂತೆ ಗೌರವವನ್ನು ಸಲ್ಲಿಸುವ ಜವಾಬ್ದಾರಿಯನ್ನು ನೀನು ವೃತ್ತಿಯಿಂದ ರಾಜಧರ್ಮವನ್ನು ಚೆನ್ನಾಗಿ ಅಂತ ಅಂತನೋ ವಿಶ್ವಾಸ ನನಗಿದೆ ನಿನಗೆ ಶ್ರೇಯಸ್ಸಾಗಲಿ ಅಂತ ಭರತನಿಗೂ ಹೇಳಿದ್ದಾನೆ ಹೀಗೆ ಅದರ ಜೊತೆಗೇ ಭರತನ ಕುಶಲವನ್ನು ವಾಚ್ಯ ಅವನು ಚೆನ್ನಾಗಿದ್ದಾನ ಅಂತ ಕೇಳಿ ಕೇಳಿದ್ದಾನೆ ಸರ್ವಾಸ್ವೇವ ಯಥಾನ್ಯಾಯಂ ವೃತ್ತಿಂ ವರ್ತಸ್ವ ಸ್ವ ಮಾತೃಶೂ ಎಲ್ಲ ದೃಷ್ಟಿಯಿಂದಲೂ ಕೂಡ ನೀನು ಯಾವತ್ತೂ ಹೆಜ್ಜೆ ತಪ್ಪುವ ಹಿಂದಿನವರು ಹಾಕಿಕೊಟ್ಟಂತಹ ಪರಂಪರೆಯನ್ನು ಮೀರುವ ಸಾಹಸಕ್ಕೆ ಕೈ ಹಾಕಬೇಡ ಅಷ್ಟೇ ಅಲ್ಲ ರಾಜ್ಯಾ ತು ಖಲು ಕೈಕೇಯ್ಯ ಲಘು ಚಾಶ್ರು ಶಾಸನ ಕೃತ ಕಾರ್ಯಮ ಕಾರ್ಯಂವಾ ವಯಂ ಏನಾಭಿಪೀಡಿತ ಲಕ್ಷ್ಮಣ ಮಾತ್ರ ಸ್ವಲ್ಪ ಕೋಪದಿಂದ ಕೆಲವು ಕಠಿಣವಾದ ಮಾತುಗಳನ್ನು ಹೇಳಿದ್ದಾನೆ ಕೈಕೇಯ ಮಾತಿಗೆ ತಲೆ ಕೊಟ್ಟು ನಮ್ಮೆಲ್ಲರನ್ನು ಕಾಡುಪಾಲಾಗಿಸಿ ನಮ್ಮನ್ನು ಕಾಡುಪಾಲಾಗಿಸಿದ್ದು ನನಗೆ ಬೇಸರ ಅಲ್ಲ ನನಗೆ ಕಾಡಿಗೆ ಹೋಗಬೇಕು ಅಂತನೋ ಅವಶ್ಯಕತೆ ಇರಲಿಲ್ಲ ಅಂತ ನೀವು ಮಾತಾಡಬಹುದು ಆದರೆ ಜನರೆಲ್ಲರೂ ಬಯಸಿದ ರಾಮನನ್ನು ಕಾಡಿಗಟ್ಟುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ನಿನ್ನ ಹೊತ್ತುಕೊಂಡು ಈ ಮಾತನ್ನಾಡಿದ್ದೇ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ ವಸ್ತುತಃ ನೀನು ರಾಜನೂ ಅಲ್ಲ ತಂದೆಯೂ ಅಲ್ಲ ಅನ್ನುವಷ್ಟು ನನ್ನ ಆಕ್ರೋಶ ನಿನ್ನ ಮೇಲೆ ತುಂಬಿಕೊಂಡಿದೆ ರಾಮಸ್ಯತು ಪರಿತ್ಯಾಗೇ ನಹೇತು ಉಪಲಕ್ಷೈ ರಾಮನನ್ನು ತ್ಯಾಗ ಮಾಡಲಿಕ್ಕೆ ಬೇಕಾದ ಒಂದೇ ಒಂದು ಸಣ್ಣ ಕಾರಣ ನಿನ್ನ ಜೀವನದಲ್ಲಿ ನೀನು ಹುಡುಕಿದರೂ ಸಿಗಲ್ಲ ಅಂಥವನನ್ನು ಬಿಟ್ಟು ದೂರ ಕಳಿಸಿದ್ದಕ್ಕೆ ನಿನಗೆ ಕ್ಷಮೆ ಇಲ್ಲ ಭ್ರಾತ ಭರ್ತಾ ಚ ಬಂಧುಶ್ಚ ಪಿತಾ ಚ ಮಾಘವ ಅಹಂ ತಾವನ್ ಮಹಾರಾಜೇ ಪಿತೃತ್ವ ನೋಪಲಕ್ಷಯಿ ನನಗೆ ರಾಜ ಅಂದರೆ ದಶರಥ ಅಲ್ಲ ನನಗೆ ರಾಜ ಅಂದರೆ ಅಣ್ಣನಾದ ರಾಮಚಂದ್ರನೇ ಅವನೇ ಅಣ್ಣ ಅವನೇ ರಾಜ ಅವನೇ ನನಗೆ ಬಂಧು ಅವನೇ ನನಗೆ ಎಲ್ಲ ರಾಘವನನ್ನು ಹೊರತುಪಡಿಸಿದ ರಾಮಚಂದ್ರನನ್ನು ಹೊರ ಹೊರತುಪಡಿಸಿದ ಇನ್ಯಾರನ್ನೂ ಕೂಡ ಆ ಸ್ಥಾನದಲ್ಲಿ ನಾನು ನೋಡಲಿಕ್ಕೆ ಇಷ್ಟಪಡುವುದಿಲ್ಲ ಸರ್ವ ಪ್ರಜಾಭಿರಾಮಂ ರಾಮಂ ಪ್ರವೃಜ್ಯ ಧಾರ್ಮಿಕಂ ಸರ್ವಲೋಕ ವಿರೋಧೇನ ಕಥಂ ರಾಜ ಭವಿಷ್ಯತಿ ಜನರೆಲ್ಲ ವಿರೋಧಿಸಿದಂತಹ ದೃಷ್ಟಿಯನ್ನು ಅದು ಹೇಗೆ ನೀನು ಎದುರಿಸ್ತಿ ರಾಮನ ಬಗ್ಗೆ ಇರುವ ಕಾಳಜಿಯನ್ನು ವಿರೋಧಿಸಿ ನೀನು ಇನ್ನೊಬ್ಬರನ್ನು ಅಥವಾ ನೀನೇ ಆ ಸ್ಥಾನದಲ್ಲಿ ಹೇಗೆ ಕೂಡಿಸ್ತಿ ಕೂತ್ಕೊಳ್ತಿ ಈ ವಿಷಯದಲ್ಲಿ ನನಗೆ ಖಂಡಿತ ಒಪ್ಪಿಗೆ ಇಲ್ಲ ಅದೃಷ್ಟಪೂರ್ವವ್ಯಸನ ರಾಜಪುತ್ರಿ ಯಶಸ್ವಿನೀತೇನು ತೇನು ಏನು ರುದತಿ ನೈವಮಾಂ ಕಿಂಚಿದ ಬ್ರವೀತ್ ಆದರೆ ಕಣ್ಣೀರು ಮಾತ್ರ ತೋರಿಸಿ ಏನೂ ಮಾತಾಡದೆ ಕೇವಲ ಕೈ ಮುಗಿದು ನನ್ನ ಅಭಿಪ್ರಾಯ ಇಷ್ಟೇ ಅಂತ ಸೀತೆ ಮೌನದಿಂದಲೇ ನಿಮ್ಮೆಲ್ಲರನ್ನು ನಮಸ್ಕರಿಸುವಂತೆ ತಿಳಿಸಿದ್ದಾಳೆ ಅಂತ ಹೀಗೆ ಸುಮಂತ್ರ ತನ್ನ ಹೋಗಿ ಬಂದಾಗ ಅಲ್ಲಿ ಅವರು ಕೊಟ್ಟ ಸಂದೇಶವನ್ನು ವಾರ್ತೆಯನ್ನು ಮುಟ್ಟಿಸುವುದು ಹೀಗಿತ್ತು ಅನ್ನೋದು ಒಪ್ಪಿಸಿದ ಇದಾದ ಮೇಲೆ ಶ್ರೀರಾಮನ ದೂರಾಗುವಿಕೆಯಿಂದ ಅಗಲುವಿಕೆಯಿಂದ ಪ್ರತಿಯೊಂದು ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಹೇಗೆ ಬದಲಾವಣೆಯಾಯಿತು ಅಥವಾ ಅದಕ್ಕಿಂತ ಮುಂಚೆ ನಂತರದಲ್ಲಿ ಕೌಸಲ್ಯೆ ಹೇಗೆ ಅದಕ್ಕೆ ಪ್ರತಿಕ್ರಿಯಿಸಿದ್ಲು ರಾಜ ಹೇಗೆ ಪ್ರತಿಕ್ರಯಿಸಿದ ಅನ್ನೋ ಸಂಗತಿಗಳನ್ನು ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ನೋಡಲಿಕ್ಕಿದೆ ಆ ಭಾಗವನ್ನು ಮತ್ತೆ ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪೆಯ ಶ್ರೀಕೃಷ್ಣಾರ್ಪಣಮಸ್ತು